ಏನಿದು? ಅಸಂಘಟಿತ ಕಾರ್ಮಿಕರಿಗೆ ಮನೆ ಕಟ್ಟಿಕೊಡ್ಬೇಕು ಅಂತೇಳಿ ಸರ್. ಗಾರ್ಗೋಬಾಯಿ ಪಾಳ್ಯದಲ್ಲಿ ಹುಣಸಂದ್ರ ಮಂಡ್ಯಪಾಳ್ಯದಲ್ಲಿ ಜಮೀನಿದೆ, ಅದಕ್ಕೆ ಇದು ಮಾಡಬೇಕು ಸರ್. ಫಸ್ಟ್ ಇದೊಂದು ಸರ್. ಆಯ್ತಾಯ್ತು. ಕಟ್ಟಡ ಕಾರ್ಮಿಕರಿಗೆ ನಮ್ಮ ಸರ್ಕಾರ ಹಿಂದೆ ಇದ್ದಾಗ ಈ ಸವಲತ್ತು ಇತ್ತು ಸರ್. ಇವತ್ತಿಗೆ ನಮ್ಮ ಸರ್ಕಾರನೇ ಬಂದು ಸುಮಾರು 70% ಎಲ್ಲ ಕಡಿತ ಮಾಡಿದೆ. ಅದನ್ನೆಲ್ಲ ಕೂಡ ಮರುಸ್ಥಾಪನೆ ಮಾಡಿದ್ರೆ ನಾವು ಟ್ರೇಡ್ ಯೂನಿಯನ್ಗಳಿಂದ ಮತ್ತೆ ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೆ ಸರ್. ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ ಸರ್. ಹಾ ಸರ್. ಮತ್ತು ಮಂಡಳಿಗೆ ನಮ್ಮ ಕಡೆಯಿಂದ ಇದು ಮಾಡ್ಬೇಕು ಸರ್. ಥ್ಯಾಂಕ್ ಯು ಸರ್. ಏನಿದು? ಅಸಂಘಟಿತ ಕಾರ್ಮಿಕರಿಗೆ ಮನೆ ಕಟ್ಟಿಕೊಡ್ಬೇಕು ಅಂತೇಳಿ ಸರ್. ಗಾರ್ಗೋಬಾಯಿ ಪಾಳ್ಯದಲ್ಲಿ ಹುಣಸಂದ್ರ ಮಂಡ್ಯಪಾಳ್ಯದಲ್ಲಿ ಜಮೀನಿದೆ, ಅದಕ್ಕೆ ಇದು ಮಾಡಬೇಕು ಸರ್. ಫಸ್ಟ್ ಇದೊಂದು ಸರ್. ಆಯ್ತಾಯ್ತು. ಕಟ್ಟಡ ಕಾರ್ಮಿಕರಿಗೆ ನಮ್ಮ ಸರ್ಕಾರ ಹಿಂದೆ ಇದ್ದಾಗ ಈ ಸವಲತ್ತು ಇತ್ತು ಸರ್. ಇವತ್ತಿಗೆ ನಮ್ಮ ಸರ್ಕಾರನೇ ಬಂದು ಸುಮಾರು 70% ಎಲ್ಲ ಕಡಿತ ಮಾಡಿದೆ. ಅದನ್ನೆಲ್ಲ ಕೂಡ ಮರುಸ್ಥಾಪನೆ ಮಾಡಿದ್ರೆ ನಾವು ಟ್ರೇಡ್ ಯೂನಿಯನ್ಗಳಿಂದ ಮತ್ತೆ ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೆ ಸರ್. ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ ಸರ್. ಹಾ ಸರ್. ಮತ್ತು ಮಂಡಳಿಗೆ ನಮ್ಮ ಕಡೆಯಿಂದ ಇದು ಮಾಡಬೇಕು ಸರ್. ಥ್ಯಾಂಕ್ ಯು ಸರ್. ಏನಿದು? ಅಸಂಘಟಿತ ಕಾರ್ಮಿಕರಿಗೆ ಮನೆ ಕಟ್ಟಿಕೊಡ್ಬೇಕು ಅಂತೇಳಿ ಸರ್. ಗಾರ್ಗೋಬಾಯಿ ಪಾಳ್ಯದಲ್ಲಿ ಹುಣಸಂದ್ರ ಮಂಡ್ಯಪಾಳ್ಯದಲ್ಲಿ ಜಮೀನಿದೆ, ಅದಕ್ಕೆ ಇದು ಮಾಡಬೇಕು ಸರ್. ಫಸ್ಟ್ ಇದೊಂದು ಸರ್. ಆಯ್ತಾಯ್ತು. ಕಟ್ಟಡ ಕಾರ್ಮಿಕರಿಗೆ ನಮ್ಮ ಸರ್ಕಾರ ಹಿಂದೆ ಇದ್ದಾಗ ಈ ಸವಲತ್ತು ಇತ್ತು ಸರ್. ಇವತ್ತಿಗೆ ನಮ್ಮ ಸರ್ಕಾರನೇ ಬಂದು ಸುಮಾರು 70% ಎಲ್ಲ ಕಡಿತ ಮಾಡಿದೆ. ಅದನ್ನೆಲ್ಲ ಕೂಡ ಮರುಸ್ಥಾಪನೆ ಮಾಡಿದ್ರೆ ನಾವು ಟ್ರೇಡ್ ಯೂನಿಯನ್ಗಳಿಂದ ಮತ್ತೆ ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೆ ಸರ್. ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ ಸರ್. ಹಾ ಸರ್. ಮತ್ತು ಮಂಡಳಿಗೆ ನಮ್ಮ ಕಡೆಯಿಂದ ಇದು ಮಾಡಬೇಕು ಸರ್. ಥ್ಯಾಂಕ್ ಯು ಸರ್. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ಇಟಿಎಫ್, ಡಿರೈವಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, ಮೂರೇ ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.